हेलो गाइस, वेलकम टू माय न्यू वीडियो। नानु आयचित। सो लास्ट 7 डेज इन द वीडियो ने माडिरलिल्ल। सो निमगे कूड ओंदु नोटिफिकेशन बंदिरल्ल अंत अन्कोतीनि, याकंद्रे नानु माडिल्ल अल्वा अदक्के। सो अदे तर अदु पर्सनल रीजन गोस्कर सो नानु जॉब स्विच माडिदे। सो अल्ली सेटल आगक्के स्वल्प टाइम बेकित्तु। सो अदक्कोस्कर सो इनमेले वीक्ली इनमेले 2 डेज़ वन्स वीडियो अंतू खंडितवाग्लू बरुत्ते। सो अदक्के नानु शो अंड इवत्तिन वीडियो नोडिद्रे खंडितवाग्लू निमगे एल्लरिगू कूड ओंदु आश्चर्यवागुत्ते अंत हेळबेकु। याकंद्रे ओंदु व्यक्ति नम्म बळि ओंदु कार इद्रे नावु एनु माड्तीवि, आ कारन्नु नावु तगोंडु होग्तीवि, ಏನಾದ್ರೂ ರಿಪೇರ್ ಆದ್ರೆ ರಿಪೇರ್ ಮಾಡಿಸ್ಕೊಂಡ್ ಬರ್ತೀವಿ. ಸೊ ಏನೇ ಆದ್ರೂ ಕೂಡ ಆ ಕಾರನ್ನು ನಾವು ಡ್ಯಾಮೇಜ್ ಮಾಡೋದಾಗ್ಲಿ ಇಲ್ಲ ಅದಕ್ಕೆ ಬೆಂಕಿ ಹಚ್ಚೋದಾಗ್ಲಿ ಮಾಡಲ್ಲ. ಆದ್ರೆ ರಷ್ಯಾದಲ್ಲಿ ಇರುವಂತ ಒಂದು ವ್ಯಕ್ತಿ, ಒಂದು ಯೂಟ್ಯೂಬರ್ ಅಂತ ಹೇಳ್ಬೇಕು, ರಷ್ಯಾದ ಫೇಮಸ್ ಯೂಟ್ಯೂಬರ್, ಸೊ ಮಿಕಲ್ ಲಿಟ್ವಿನ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವ್ಯಕ್ತಿ ಏನ್ ಮಾಡಿದಾರೆ ಅಂದ್ರೆ, ಕಾರನ್ನು ತನ್ನ ಸ್ವಂತ ಕಾರು, ವಿಚ್ ಇಸ್ ಅರೌಂಡ್ 2.5 crore ಅಂತ ಹೇಳ್ಬೇಕು, ಸೊ ಆ ಒಂದು ಕಾರನ್ನು ಬೆಂಕಿ ಹಚ್ಚಿದ್ದಾರೆ. ಸೊ ಯಾಕೆ ಈ ಒಂದು ಬೆಂಕಿಯನ್ನು ಹಚ್ಚಿದ್ರು ಆ ಕಾರಿಗೆ, ಅಷ್ಟು ಇಷ್ಟಪಟ್ಟಂತ ಕಾರಿಗೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಗೈಸ್, ಈ ಮಿಕೈಲ್ ಲಿಟ್ವಿನ್ ಅನ್ನೋ ಒಂದು ಯೂಟ್ಯೂಬರ್ ನೋಡಿದ್ರೆ, ರಷ್ಯಾದ ಒಂದು ಯೂಟ್ಯೂಬರ್. ಸೊ ಅವರು ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾರೆ 11 months ಹಿಂದೆ, ಸೊ ಇವಾಗ ಅಲ್ಲ ಅದು. ಸೊ ಹಾಗೆ ಪೋಸ್ಟ್ ಮಾಡಿದಂತ ವಿಡಿಯೋದಲ್ಲಿ ತೆಗೆದು ನೋಡಿದಾಗ ಎಲ್ಲರೂ ಕಾದಿದ್ದು ಒಂದು ಆಶ್ಚರ್ಯ ಅಂತ ಹೇಳ್ಬೇಕು, ಅಚ್ಚರಿ ಆದಂತ ಒಂದು ವಿಷಯ ಅಂತ ಹೇಳ್ಬೇಕು. ಯಾಕಂದ್ರೆ ಆ ಒಂದು ಲಕ್ಷೂರಿಯಸ್ ಕಾರ್ಸ್, ಮರ್ಸಿಡಿಸ್ ಬೆನ್ಸ್ AMZ ಆ ಒಂದು ವರ್ಷನ್ ಅಲ್ಲಿ ಬರುವಂತ, ಸೊ 2.5 crore rupees ಕಾರ್ ಅನ್ನು ಅವರು ಸ್ವಂತ ಕಾರನ್ನು ಇಷ್ಟಪಟ್ಟು ತಗೊಂಡಂತ ಕಾರನ್ನು ಬೆಂಕಿ ಹಚ್ಚಿ ವಿಡಿಯೋವನ್ನು ಮಾಡಿರ್ತಾರೆ. ಸೊ ಆ ಒಂದು ವಿಡಿಯೋ ವಿತ್ ಇನ್ 1 day 11 million ಜನರು, 11 million ಯೂಸರ್ಸ್, ಯೂಟ್ಯೂಬ್ ಯೂಸರ್ಸ್ ನೋಡಿರ್ತಾರೆ. ಸೊ 11 million ಅಂದ್ರೆ 1.1 crore ಅಂತ ತಗೋಬಹುದು. ಆ 1.1 crore ಪೀಪಲ್ಸ್ ಅದನ್ನ ಒಂದೇ ದಿವಸದಲ್ಲಿ ವಾಚ್ ಮಾಡೋದ್ರಿಂದ ಆ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗಿರುತ್ತೆ. ಸೊ ಯಾಕೆ ಅವರು ಮರ್ಸಿಡಿಸ್ ಬೆನ್ಸ್ ನ ಆ ತರ ಬೆಂಕಿ ಹಚ್ಚಿದ್ರು ಅಂತ ಕೇಳಿದ್ರೆ, ಸೊ ಅವರು ವಿಡಿಯೋನ ಆಲ್ರೆಡಿ ಪೋಸ್ಟ್ ಮಾಡಿರ್ತಾರೆ. ಸೊ ಯಾಕಂದ್ರೆ ಇವರು ಮಿಕಲ್ ಲಿಟ್ವಿನ್ ಅವರು ಈ ಒಂದು ಕಾರನ್ನು ತುಂಬಾನೇ ಇಷ್ಟಪಟ್ಟು ತಗೊಂಡಿರ್ತಾರೆ. ಸೊ ಇಷ್ಟಪಟ್ಟು ತಗೊಂಡಾಗೆ ಒಂದು ಫ್ಯೂ ಮಂತ್ಸ್ ಚೆನ್ನಾಗಿ ಡ್ರೈವ್ ಮಾಡಿದ್ದಾರೆ. ಸೊ ಚೆನ್ನಾಗಿತ್ತು ಅಂತ ಕಾರು. ಸೊ ಅದಾದ ನಂತರ ಮಿಕೈಲ್ ಡ್ರೈವ್ ಅವರಿಗೆ ಇಂಜಿನ್ ಇಗ್ನಿಷನ್ ಅಲ್ಲಿ ಒಂದು ಲೈಟ್ ಬರುತ್ತೆ, ಸೊ ಚೆಕ್ ಇಂಜಿನ್ ಲೈಟ್ ಬರುತ್ತೆ, ಆ ಒಂದು ಲೈಟ್ ಬಂದ್ಬಿಟ್ಟು ಬ್ಲಿಂಕ್ ಆಗ್ತಾನೆ ಇತ್ತಂತೆ. ಸೊ ನೀವು ನೋಡ್ಬೋದು, ನಾನು ಪಿಕ್ ಹಾಕ್ತೀನಿ. ಸೊ ಆ ಒಂದು ಲೈಟ್ ಬ್ಲಿಂಕ್ ಆಗ್ತಾನೆ ಇತ್ತಂತೆ. ಇದನ್ನು ತಗೊಂಡೋಗಿ ಅವರು ಶೋರೂಮಿಗೆ ತೋರಿಸಿದ್ದಾರೆ. ಹಾಗೆ ತೋರಿಸಿದಂತ ಸಂದರ್ಭದಲ್ಲಿ ಶೋರೂಮ್ ಅವರು ಆ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಆವಾಗ ಸಾಲ್ವ್ ಮಾಡಿ ಕಳಿಸಿದ್ದಾರೆ. ಬಟ್ ಅಗೈನ್ ಅದೊಂದು 4 days ವಾಪಸ್ ಆ ಪ್ರಾಬ್ಲಮ್ ಬಂದಿದೆ. ಸೊ ಇದನ್ನು ಅವಾಗ ಅವಾಗ ಮಿಕೈಲ್ ಲಿಟ್ವಿನ್ ಅವರು ಅವಾಗವಾಗ ಶೋರೂಮಿಗೆ ತಗೊಂಡೋಗಿ ಬಿಡ್ತಾ ಇದ್ರಂತೆ. ಸೊ ಪ್ರಾಪರ್ ಒಂದು ರೆಸೊಲ್ಯೂಷನ್ ಸಿಗ್ತಾನೆ ಇಲ್ಲ ಅವರಿಗೆ. ಸೊ 4 times ಇದೇ ತರ ಆಗಿದೆ. ಸೊ ಇದರಲ್ಲಿ ಫ್ರಸ್ಟ್ರೇಟ್ ಆದಂತ ಒಂದು ಮಿಕೈಲ್ ಲಿಟ್ವಿನ್ ಅವರು ಏನ್ ಮಾಡ್ತಾರೆ ಅಂತ ನೋಡಿದ್ರೆ, ಡೈರೆಕ್ಟ್ ಆಗಿ ಮರ್ಸಿಡಿಸ್ ಬೆನ್ಸ್ ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಮೆಸೇಜ್ ನ ಬರೀತಾರೆ. ಆ ಮೆಸೇಜ್ ನ ನಾನು ಡಿಸ್ಪ್ಲೇಲಿ ಹಾಕ್ತೇನೆ, ನೀವು ನೋಡ್ಕೋಬಹುದು. ಸೊ ಆ ಮೆಸೇಜ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನಾನು ಕಾರನ್ನು ತಗೊಂಡಿದ್ದೆ, ಸೊ ಅದೇ ತರ ಅದರಲ್ಲಿ ಪ್ರಾಬ್ಲಮ್ ಕೂಡ ಬಂದಿದೆ, ನಾನು ಅದನ್ನ ನಿಮಗೆ ತಿಳಿಸೋಕೆ ಹಲವಾರು ಪ್ರಯತ್ನವನ್ನು ಪಟ್ಟಿದ್ದೀನಿ, ಬಟ್ ನಿಮ್ಮ ಕಡೆಯಿಂದ ನನಗೆ ಯಾವುದೇ ತರಹದ ಒಂದು ಉತ್ತರವನ್ನು ಬರ್ತಾ ಇಲ್ಲ. ನನ್ನ ಮನಿ ರೀಫಂಡ್ ನಾನು ಕೇಳಿದ್ದೆ, ಅದಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಇಲ್ಲ ನೀವು ಅಂತ ಹೇಳಿದ್ದಾರೆ. ಬಟ್ ಮರ್ಸಿಡಿಸ್ ಬೆನ್ಸ್ ಯಾವಾಗಲೂ ಕೂಡ ಒಂದು ರಿಪ್ಲೈನು ಅವರಿಗೆ ಕೊಟ್ಟಿಲ್ಲ. ಅಷ್ಟು ದೊಡ್ಡ ಯೂಟ್ಯೂಬರ್ ಕೇಳುವಾಗ ಇವರು ರಿಪ್ಲೈನ್ ಕೊಟ್ಟಿದ್ರೆ ಆ ಒಂದು ಮರ್ಸಿಡಿಸ್ ಬೆನ್ಸ್ಗೆ ಗತಿ ಬರ್ತಾ ಇರಲಿಲ್ಲ ಅಂತ ಅನ್ಕೋತೀನಿ. ಸೊ ಯಾವುದೇ ರಿಪ್ಲೈನ್ ಕೊಡೋದ ಕಾರಣ ಮಿಕ್ಕಲ್ ಲಿಪ್ಲೈನ್ ಏನು ಮಾಡಿದಾರೆ ಅಂದರೆ, ತುಂಬಾನೇ ಒಂದು ಫ್ರಸ್ಟ್ರೇಟಿಗೆ ಒಳಗಾಗಿ ನಿಮಗೆ ನಾನು ಸರಿಯಾದ ಒಂದು ಪಾಠವನ್ನು ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಮರ್ಸಿಡಿಸ್ ಅವರಿಗೆ ಒಂದು ಚಾಲೆಂಜ್ ನ ಮಾಡಿ ಈ ಒಂದು ಕಾರನ್ನು ಯಾರಿಗೂ ಗೊತ್ತಿಲ್ಲದ ಒಂದು ಆ ಒಂದು ಎಂಪ್ಟಿ ಸ್ಪೇಸ್ ಅಲ್ಲಿ ತಗೊಂಡೋಗಿ ಪೆಟ್ರೋಲ್ ಹಚ್ಚಿ ಫೈರ್ ಮಾಡಿಬಿಡ್ತಾರೆ. ಸೊ ಈ ಒಂದು ನ್ಯೂಸ್ ಬಂದ್ಬಿಟ್ಟು ಮರ್ಸಿಡಿಸ್ಗೆ ಗೊತ್ತಾಗುತ್ತೆ, ವಿಡಿಯೋ ತುಂಬಾನೇ ವೈರಲ್ ಆದ ಕಾರಣ ಮರ್ಸಿಡಿಸ್ ಬೆನ್ಸ್ ಆ ಒಂದು ಸಂಸ್ಥೆ ಬಂದು ಏನ್ ಮಾಡಿದ್ರೆ, ತುಂಬಾನೇ ಲಾಸ್ಗೆ ಒಳಗಾಗಿದೆ. ಯಾಕಂದ್ರೆ ಈ ಒಂದು ಯೂಟ್ಯೂಬರ್ ಎಲ್ಲರಿಗೂ ಕೂಡ ಈ ಒಂದು ಕಾರನ್ನು ತಗೋಬೇಡಿ ಅಂತ ಹೇಳ್ಬಿಟ್ಟು ಆ ಬೆಂಕಿ ಹಚ್ಚಿದ ಕಾರ್ ಲಾಸ್ಗೆ ಹೇಗಿರುತ್ತೆ ಅಂತ ಗೊತ್ತಲ್ವಾ. ಸೊ ಆ ಒಂದು ಕಂಡೀಷನ್ ಅಲ್ಲಿ ರೋಡ್ ಅಲ್ಲಿ ಪಬ್ಲಿಸಿಟಿ ಮಾಡಿದ್ದಾರೆ, ಈ ಒಂದು ಮರ್ಸಿಡಿಸ್ ಬೆನ್ಸ್ ಕಾರ್ ನ ಯಾರು ಕೂಡ ತಗೋಬೇಡಿ ಅವ್ರ ಸಂಸ್ಥೆಯಿಂದ ಅಂತ. ಸೊ ಇದಕ್ಕೋಸ್ಕರ ಅವರಿಗೆ ಹಲವಾರು ನಷ್ಟ ಉಂಟಾಗಿದೆ. ಸೊ ಮರ್ಸಿಡಿಸ್ ಬೆನ್ಸ್ ಅವರು ಮಿಕೈಲ್ ಲಿಟ್ವಿನ್ ಅವರ ಮೇಲೆ ಒಂದು ಲೀಗಲಿ ಒಂದು ಕೇಸ್ ನ ಹಾಕಿದ್ದಾರೆ. ಸೊ ಆ ಒಂದು ಕೇಸ್ ಗೆ ಮಿಕೈಲ್ ಲಿಟ್ವಿನ್ ಅವ್ರನ್ನ ಅವರು ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ರು. ಸೊ ಇದಾದ ನಂತರ ಮಿಕೈಲ್ ಲಿಟ್ವಿನ್ ಅವರು ಎಲ್ಲವನ್ನು ಕೂಡ ಸಾಲ್ವ್ ಮಾಡಿ ಹೊರಗಡೆ ಬರ್ತಾರೆ. ಸೊ ಕ್ಲಿಯರ್ ಆಗಿ ಆ ಒಂದು ಸಂಸ್ಥೆಯ ಮೇಲೆ ತಪ್ಪು ಇದೆ ಅಂತ ಕೊನೆಗೂ ಕೂಡ ಕೋರ್ಟ್ ತೀರ್ಪನ್ನು ಕೊಡುತ್ತೆ. ಸೊ ಮಿಕೈಲ್ ಲಿಟ್ವಿನ್ ಅವರಿಗೆ ರೀಫಂಡ್ ಕೂಡ ಬರುತ್ತೆ. ಅಂಡ್ ಮರ್ಸಿಡಿಸ್ ಬೆನ್ಸ್ ಅವರು ಖಂಡಿತವಾಗ್ಲೂ ಇನ್ಮೇಲೆ ಮಿಕೈಲ್ ಲಿಟ್ವಿನ್ ಅವರಿಗೆ ಕಾರನ್ನು ಯಾವತ್ತು ಕೂಡ ಕೊಡಲ್ಲ ಅವರ ಒಂದು ಸಂಸ್ಥೆಯಿಂದ. ಯಾಕಂದ್ರೆ ಆ ಒಂದು ಸಂಸ್ಥೆಗೆ ಮಿಕೈಲ್ ಲಿಟ್ವಿನ್ ಅವರು ತುಂಬಾನೇ ದೊಡ್ಡದಾದಂತ ಒಂದು ಪಾಠವನ್ನೇ ಕಲಿಸಿದ್ದಾರೆ ಅಂತ ಹೇಳ್ಬೇಕು. ಅಷ್ಟು ಒಂದು ಲಾಸ್ ನ ಅವರು ಫೇಸ್ ಮಾಡಿದ್ದಾರೆ. ಅಂಡ್ ಅದೇ ತರ
ಯೂಟ್ಯೂಬರ್ಗೆ ಏನು ಪವರ್ ಅಂತ ಕೇಳ್ಬೋದು. ಸೊ ಯೂಟ್ಯೂಬರ್ ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಹೇಳಬೇಕು. ಸೊ ಅವರನ್ನು ಹಲವಾರು ಜನರು ಫಾಲೋ ಮಾಡ್ತಾ ಇರ್ತಾರೆ. ಸೊ ಈ ಮಿಕಾಯಿಲ್ ಲಿಟ್ವಿನ್ ಯೂಟ್ಯೂಬರ್ನೇ ತಗೊಳ್ಳಿ. ಸೊ ಮೆನಿ ಪೀಪಲ್ ಕ್ಯಾನ್ ವಾಚ್ ದಿಸ್ ವೀಡಿಯೋಸ್ ಆ್ಯಂಡ್ ಮೆನಿ ಪೀಪಲ್ ಕ್ಯಾನ್ ಸಪೋರ್ಟ್ ಹಿಮ್ ಇಫ್ ಇಟ್ ಈಸ್ ರೈಟ್ ಆರ್ ರಾಂಗ್. ಸೊ ಆ ಥರ ಒಂದು ಕಂಡೀಷನಲ್ಲಿ ಆ ಒಂದು ಒಂದು ವಿಷಯ ನಿಜವಾಗಿದ್ರೆ ಖಂಡಿತವಾಗ್ಲೂ ಪೀಪಲ್ ಬಂದ್ಬಿಟ್ಟು ತುಂಬಾ ಸಪೋರ್ಟ್ ಮಾಡ್ತಾರೆ. ಅದೇ ಥರ ಯೂಟ್ಯೂಬರ್ಸ್ ಯಾರಾಗಿದ್ರು ಕೂಡ ಅಷ್ಟೇ, ಯಾವುದೇ ಒಂದು ವಿಷಯವನ್ನು ಅವ್ರು ಮಾಡ್ತಾ ಇರ್ಬೇಕಾದ್ರೆ ಹಲವಾರು ಜನರು ಸಪೋರ್ಟ್ ಮಾಡ್ತಾರೆ. ಸೊ ಅವರನ್ನೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಕರೀತಾರೆ. ಸೊ ಅವರ ಕೈಯಲ್ಲಿ ಪೀಪಲ್ ಸಪೋರ್ಟ್ ಅನ್ನೋ ಒಂದು ಆ ಒಂದು ಸಪೋರ್ಟ್ ಇದೆಲ್ವಾ, ತುಂಬಾ ದೊಡ್ಡದಾದಂಥ ಒಂದು ವ್ಯಾಲ್ಯೂ ಅದು. ಯಾವತ್ತು ಕೂಡ ಎಷ್ಟು ಕೋಟಿ ಕೊಟ್ಟರು ಅದು ಸಿಗಲ್ಲ. ಸೊ ಅದಕ್ಕೋಸ್ಕರ ನೀವು ಯಾರ ವಿಡಿಯೋನ ನೋಡ್ತಾ ಇದ್ದೀರಾ, ಯಾರಿಗೆ ಸಪೋರ್ಟನ್ನು ಮಾಡ್ತಾ ಇದ್ದೀರಾ, ಕೆಟ್ಟ ವಿಷಯವನ್ನು ಮಾಡೋ ಹಲವಾರು ಯೂಟ್ಯೂಬರ್ಸ್ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಒಂದ್ಸಲ ಯೋಚನೆ ಮಾಡಿ. ಸೊ ಹಲವಾರು ಜನರು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಕೆಟ್ಟದಾಗಿ ವಿಡಿಯೋ ಮಾಡೋರಿಗೆ ಯಾವತ್ತೂ ಕೂಡ ಸಪೋರ್ಟನ್ನು ಮಾಡಬೇಡಿ. ಆ್ಯಂಡ್ ಒಳ್ಳೆ ಥರದಲ್ಲಿ ನಿಮಗೆ ಏನಾದರೂ ಯೂಸ್ ಇದೆಯಾ, ಆ ಒಂದು ಕಂಟೆಂಟ್ ಕೊಡೋದ್ರಲ್ಲಿ ನಿಮಗೆ ಏನಾದರೂ ಆ ಲೈಫ್ನಲ್ಲಿ ನಿಮಗೆ ಅಳವಡಿಸ್ಕೋತಿದ್ದೀರಾ ಆ ಕಂಟೆಂಟಿಂದ, ಸೊ ಅಂಥ ಒಂದು ಯೂಟ್ಯೂಬರ್ಸ್ನ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಯಾರು ಕೂಡ ಇಂಥ ಒಂದು ವಿಷಯವನ್ನು ಮಾಡೋಕ್ಕೆ ಹೋಗಬೇಡಿ, ಕಾರ್ ಡ್ಯಾಮೇಜ್ ಆಯಿತು ಅಂತ ಎಲ್ಲರೂ ರಿಪೇರ್ ಮಾಡ್ಕೊಳ್ಳಿ. ಯಾಕಂದರೆ ಅವರು ಯೂಟ್ಯೂಬರ್, ಸೊ ರಿಚ್ ಆಗಿರ್ತಾರೆ, ಸೊ ದೇ ಕೆನ್ ಬೈ ಸಮ್ ಕಾರ್ಸ್. ನಮಗೆ ಆ ಥರ ಆಗಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ನಿಮ್ಮ ಜೊತೆ ಕಾರ್ ಇದ್ದರೆ ಈ ಥರ ಒಂದು ಪ್ರಾಬ್ಲಮ್ ಆದರೆ, ನಿಮ್ಮ ಒಂದು ಅಮೆಜರೆನ್ಸ್ ಯಾವ್ದಾದ್ರು ಒಂದು ಸಂಸ್ಥೆ ನಿಮಗೆ ಒಂದು ನಾ ಒಂದು ಪ್ರಾಪರ್ ಸೊಲ್ಯೂಷನನ್ನು ಕೊಟ್ಟಿಲ್ಲ ಅಂದರೆ ಏನು ಮಾಡ್ತೀರಾ ಅನ್ನೋದನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ಕೂಡ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್, ಟೇಕ್ ಕೇರ್, ಸ್ಪ್ರೆಡ್ ಲವ್, ಬಾಯ್ ಬಾಯ್.